वेलकम टू सेसर सेंटर सेसर ऑनलाइन ट्रेनिंग कन्नड़ चैनल के निमेलर्गु स्वागत निवीन नम चैनल सब्सक्राइब प्लीज सब्सक्राइब बेल आइकन क्लिक नम चैनल बरुवंता वीडियो नोड़ोस्कर नम चैनल बरुवंता वीडियो इष्ट प्लीज लाइक शेयर इवत्तु नावु नोडोण टैली ERP9 नल्लि ओचर टाइप्स अंद्रे एनु ओचर टाइप्स अन्न यावा रीतियागि नावु क्रियेट माडबेकु अंत गेटवे आफ् टैली अकौंट इनफार्मेशन आपशन मेले नावि क्लिक माडबेकागुत्ते ओचर टाइप्स नमगिल्लि आपशन सिगुत्ते ई आपशन मेले नावि क्लिक माडबेकागुत्ते इल्लि नावु ओचर टाइप्स आपशन क्रियेट माडोदक्के मुंचे ओचर टाइप्स अंद्रे एनु अंत नावि तिळ्कोबेकागुत्ते नंतर नावु इदर क्रियेशन अन्न माडोण एस्केप ಮಾಡ್ತಾ ಇದೀನಿ ಎಸ್ಕೇಪ್ ಅಕೌಂಟಿಂಗ್ ವೋಚರ್ಸ್ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವಿಲ್ಲಿ ನೋಡಬಹುದು ಕಾಂಟ್ರಾ ಪೇಮೆಂಟ್ ರೆಸಿಪ್ಟ್ ಜರ್ನಲ್ ಸೇಲ್ಸ್ ಇವುಗಳನ್ನ ನಾವಿಲ್ಲಿ ವೋಚರ್ ಎಂಟ್ರೀಸ್ ಅಂತ ಹೇಳಿ ಕರೀತೀವಿ ಕಾಂಟ್ರಾ ವೋಚರ್ ಪೇಮೆಂಟ್ ವೋಚರ್ ರೆಸಿಪ್ಟ್ ವೋಚರ್ ಜರ್ನಲ್ ವೋಚರ್ ಈ ರೀತಿಯಾಗಿ ಇಲ್ಲಿ ನೀವು ನೋಡಬಹುದು ಅಕೌಂಟಿಂಗ್ ವೋಚರ್ ಕ್ರಿಯೇಷನ್ ಈ ರೀತಿಯಾಗಿ ಇವುಗಳನ್ನ ನಾವಿಲ್ಲಿ ವೋಚರ್ ಕ್ರಿಯೇಷನ್ ಅಂತ ಹೇಳಿ ಕರೀತೀವಿ ನಾವಿಲ್ಲಿ ಒಂದು ಕಂಪನಿ ಅಂದಾಗ ಹಲವಾರು ಲೆಡ್ಜರ್ಸ್ ಅನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಿರ್ತೀವಿ ಪರ್ಚೇಸ್ ಕಸ್ಟಮರ್ಸ್ ಡೀಟೇಲ್ಸ್ ಇರಬಹುದು ಅಥವಾ ಸೇಲ್ಸ್ ಕಸ್ಟಮರ್ಸ್ ಡೀಟೇಲ್ಸ್ ಇರಬಹುದು ಅಥವಾ ಬ್ಯಾಂಕ್ ಅಕೌಂಟ್ ಇರಬಹುದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರಬಹುದು ಅಥವಾ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರಬಹುದು ಈ ರೀತಿಯಾಗಿ ಥೌಸಂಡ್ಸ್ ಆಫ್ ಲೆಡ್ಜರ್ಸ್ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಒಂದು ಕಂಪನಿಯಲ್ಲಿ ನಾವೀಗ ಓಚರ್ ಅನ್ನು ಯಾವಾಗ ಕ್ರಿಯೇಟ್ ಮಾಡ್ತೀವಿ ಮತ್ತು ಯಾಕೆ ಕ್ರಿಯೇಟ್ ಮಾಡ್ತೀವಿ ಅಂತ ನೋಡಬೇಕಾಗಿದೆ ನಾವೀಗ ಪರ್ಚೇಸ್ ಇನ್ವಾಯ್ಸ್ ಅನ್ನು ಎಂಟ್ರಿ ಮಾಡೋಣ 023 ಇನ್ವಾಯ್ಸ್ ನಂಬರ್ ಅನ್ನು ನಾನು ಇಲ್ಲಿ ಕೊಡ್ತಾ ಇದೀನಿ ಇನ್ವಾಯ್ಸ್ ಡೇಟ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಎಂಟರ್ ನಾವು ಇಲ್ಲಿ ಪಾರ್ಟಿ ನೇಮ್ ಅಂದಾಗ ನಾವು ಯಾರಿಂದ ಪರ್ಚೇಸ್ ಮಾಡ್ತಾ ಇರ್ತೀವಿ ಯಾವ ಕಂಪನಿಗಳಿಂದ ನಾವು ಇಲ್ಲಿ ಪರ್ಚೇಸ್ ಮಾಡ್ತೀವಿ ಆ ಕಂಪನಿಗಳ ಡೀಟೇಲ್ಸ್ ಮಾತ್ರ ನಮಗೆ ಇಲ್ಲಿ ತೋರಿಸಬೇಕು ಇದನ್ನ ನಾವು ಇಲ್ಲಿ ಓಚರ್ ಟೈಪ್ಸ್ ಅಂತ ಹೇಳಿ ಕರೀತೀವಿ ಇಲ್ಲಿ ನೀವು ನೋಡಬಹುದು ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ಸ್ ನಮ್ಮ ಸಂದ್ರಿ ಕ್ರೆಡಿಟರ್ಸ್ ಡೀಟೇಲ್ಸ್ ಸಹ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನಮ್ಮ ಸಂದ್ರಿ ಡೆಬಿಟರ್ಸ್ ಡೀಟೇಲ್ಸ್ ಸಹ ಇಲ್ಲಿ ಕಾಣಿಸ್ತಾ ಇದೆ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ನಾಲ್ಕು ಕಂಪನಿಗಳನ್ನು ಮಾತ್ರ ಕ್ರಿಯೇಟ್ ಮಾಡಿದ್ದೀನಿ ಆದರೆ ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಕಂಪನಿಗಳಲ್ಲಿ ವರ್ಕ್ ಮಾಡಬೇಕಾದ್ರೆ ಹತ್ತಾರು ಕಂಪನಿಗಳು ಇರಬಹುದು ಅಥವಾ ನೂರಾರು ಕಂಪನಿಗಳನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಿರ್ತೀವಿ ಈ ರೀತಿಯಾಗಿ ಎಲ್ಲಾ ಲೆಡ್ಜರ್ಸ್ ನಮಗೆ ಇಲ್ಲಿ ಕಾಣಿಸುತ್ತೆ ಈ ರೀತಿ ಇದ್ದಾಗ ನಾವು ಇಲ್ಲಿ ಪರ್ಚೇಸ್ ಎಂಟ್ರಿ ಮಾಡಬೇಕು ಅಂದಾಗ ನಮ್ಮ ಪರ್ಚೇಸ್ ಕಸ್ಟಮರ್ ನಮ್ಮ ಸಂಡ್ರಿ ಕ್ರೆಡಿಟರ್ಸ್ ಡೀಟೇಲ್ಸ್ ಮಾತ್ರ ನಮಗೆ ಇಲ್ಲಿ ಬೇಕು ಬೇರೆ ಯಾವುದೇ ಲೆಡ್ಜರ್ ನಮಗೆ ಇಲ್ಲಿ ಕಾಣಿಸಬಾರದು ಸೇಲ್ಸ್ ಇನ್ವಾಯ್ಸ್ ಅನ್ನು ಎಂಟ್ರಿ ಮಾಡಬೇಕಾದ್ರೆ ಸೇಲ್ಸ್ ಕಸ್ಟಮರ್ ಸಂಡ್ರಿ ಡೆಬಿಟರ್ಸ್ ಡೀಟೇಲ್ಸ್ ಮಾತ್ರ ನಮಗೆ ಇಲ್ಲಿ ತೋರಿಸಬೇಕು ಬೇರೆ ಯಾವುದೇ ಲೆಡ್ಜರ್ಸ್ ಅನ್ನು ನಮಗೆ ಇಲ್ಲಿ ತೋರಿಸಬಾರದು ಈ ರೀತಿಯಾದ ಸೆಟ್ಟಿಂಗ್ಸ್ ಅನ್ನು ನಾವಿಲ್ಲಿ ಮಾಡ್ಕೋಬೇಕು ಅಂದಾಗ ಓಚರ್ ಕ್ರಿಯೇಷನ್ ಅನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ ನಾವಿಲ್ಲಿ ಓಚರ್ ಕ್ರಿಯೇಟ್ ಮಾಡಲೇಬೇಕಂತ ಏನಿಲ್ಲ ಅದು ನೀವು ಯಾವ ರೀತಿಯಾಗಿ ವರ್ಕ್ ಮಾಡ್ತೀರಾ ಅಥವಾ ನಿಮ್ಮ ಕಂಪನಿಯ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಟ್ಯಾಲಿಯಲ್ಲಿ ನಾವು ಹತ್ತಾರು ಕಂಪನಿಗಳನ್ನು ಕ್ರಿಯೇಟ್ ಮಾಡಿದಾಗ ನಾವಿಲ್ಲಿ ಈ ರೀತಿಯಾಗಿ ಲೆಟರ್ಸ್ ಅನ್ನು ಟೈಪ್ ಮಾಡಿದ್ರೆ ಸಾಕು ಆ ಕಂಪನಿಗಳ ಡೀಟೇಲ್ಸ್ ಇಲ್ಲಿ ಬರುತ್ತೆ ಯಾವ ಕಂಪನಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ತುಂಬಾ ಸುಲಭವಾಗಿ ಯಾಕಂದ್ರೆ ನಾವಿಲ್ಲಿ ಯಾವುದೇ ಇನ್ವಾಯ್ಸ್ ಯಾವುದೇ ಡೀಟೇಲ್ಸ್ ಅನ್ನು ನಾವಿಲ್ಲಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡ್ತೀವಿ ಅಂದಾಗ ಪ್ರತಿಯೊಂದಕ್ಕೂ ಸಹ ಡಾಕ್ಯುಮೆಂಟ್ ಇರುತ್ತೆ ಸೇಲ್ಸ್ ಇನ್ವಾಯ್ಸ್ ಅನ್ನು ನೋಡಿ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ ಪರ್ಚೇಸ್ ಇನ್ವಾಯ್ಸ್ ಅನ್ನು ನೋಡಿ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ ಅದಕ್ಕೋಸ್ಕರ ನೀವಿಲ್ಲಿ ಇನ್ವಾಯ್ಸ್ ಅನ್ನು ನೋಡಿ ಎಂಟ್ರಿ ಮಾಡ್ಕೋಬಹುದು ನೀವಿಲ್ಲಿ ಓಚರ್ ಟೈಪ್ ಕ್ಲಾಸ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತ ಏನಿಲ್ಲ ಈ ರೀತಿಯಾಗಿ ನಮಗೆ ಸಪರೇಟ್ ಲಿಸ್ಟ್ ಬೇಕು ಅಂದಾಗ ನಾವಿಲ್ಲಿ ಓಚರ್ ಟೈಪ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿಯಾಗಿ ಅಂತ ನೋಡೋಣ ಎಸ್ಕೇಪ್ ಮಾಡ್ತಾ ಇದ್ದೀನಿ ಎಸ್ಕೇಪ್ ಅಕೌಂಟ್ಸ್ ಇನ್ಫಾರ್ಮೇಶನ್ ಆಪ್ಷನ್ ಓಚರ್ ಟೈಪ್ಸ್ ನಾವಿಲ್ಲಿ ಓಚರ್ ಟೈಪ್ಸ್ ಅಂದಾಗ ಟ್ಯಾಲಿಯಲ್ಲಿ ಆಟೋಮೆಟಿಕ್ ಆಗಿ ಓಚರ್ ಟೈಪ್ಸ್ ಇಲ್ಲಿ ಇರುತ್ತೆ ನಾವಿಲ್ಲಿ ಕ್ರಿಯೇಟ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ನಿಮ್ಗಿಲ್ಲಿ ಎಕ್ಸ್ಟ್ರಾ ಬೇಕು ಅಂದಾಗ ನೀವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಡಿಸ್ಪ್ಲೇ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವಿಲ್ಲಿ ನೋಡಬಹುದು ಟ್ಯಾಲಿಯಲ್ಲಿ ಎಷ್ಟು ಓಚರ್ಸ್ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ ಎಲ್ಲಾ ಓಚರ್ಗಳು ಇಲ್ಲಿ ಡಿಫಾಲ್ಟ್ ಆಗಿ ಬಂದಿರುತ್ತೆ ಅಟೆಂಡೆನ್ಸ್ ಓಚರ್ ಇರಬಹುದು ಕಾಂಟ್ರಾ ಓಚರ್ ಕ್ರೆಡಿಟ್ ನೋಟ್ ಓಚರ್ ಡೆಬಿಟ್ ನೋಟ್ ಓಚರ್ ನೀವಿಲ್ಲಿ ನೋಡಬಹುದು ಎಲ್ಲಾ ಓಚರ್ಸ್ ಡೀಟೇಲ್ಸ್ ಸಹ ಇಲ್ಲಿ ಇದೆ ಎಸ್ಕೇಪ್ ಮಾಡೋಣ ಈಗ ನಾವು ಈ ಓಚರ್ಗಳನ್ನು ಆಲ್ಟರ್ ಮಾಡಬೇಕು ಆಲ್ಟರ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಎಕ್ಸಾಂಪಲ್ಸ್ ಅನ್ನ ಮಾತ್ರ ನಿಮಗೆ ತೋರಿಸ್ತೀನಿ ಉಳಿದ ಓಚರ್ಸ್ ಅನ್ನ ನೀವಿಲ್ಲಿ ಆಲ್ಟರ್ ಮಾಡ್ಕೋಬಹುದು ಮೊದಲು ನಾವಿಲ್ಲಿ ಪರ್ಚೇಸ್ ಓಚರ್ ಅನ್ನು ಆಲ್ಟರ್ ಮಾಡೋಣ ಪರ್ಚೇಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಎಂಟರ್
ओचे टाइप अल्टरेशन पर्चेस नंतर एंटर ನೀವಿಲ್ಲಿ ನೇಮ್ ಬೇಕಾದ್ರೆ ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು ಎಕ್ಸಾಂಪಲ್ ಆಗಿ ಪರ್ಚೇಸ್ ಸೇಮ್ ಸ್ಟೇಟ್ ನಾವಿಲ್ಲಿ ಪರ್ಚೇಸ್ ಮಾಡಬಹುದು ಅಥವಾ ಇಂಟರ್ ಸ್ಟೇಟ್ ಐಜಿಎಸ್ಟಿ ಪರ್ಚೇಸ್ ನಾವಿಲ್ಲಿ ಮಾಡಬಹುದು ಅಥವಾ ಔಟ್ ಆಫ್ ಕಂಟ್ರಿ ನೀವಿಲ್ಲಿ ಪರ್ಚೇಸ್ ಅಥವಾ ಸೇಲ್ಸ್ ಅನ್ನು ಮಾಡಬಹುದು ನೀವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಪರ್ಚೇಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೆಲೆಕ್ಟ್ ಟೈಪ್ ಆಫ್ ಓಚರ್ ಅಬ್ರಿವೇಷನ್ ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು ನಂತರ ಎಂಟರ್ ಮೆಥಡ್ ಆಫ್ ಓಚರ್ ನಂಬರಿಂಗ್ ನಾವಿಲ್ಲಿ ಆಟೋಮ್ಯಾಟಿಕ್ ವಿತ್ ಮ್ಯಾನ್ಯುವಲ್ ಓವರ್ ರೈಡ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಆಟೋಮ್ಯಾಟಿಕ್ ಅಂದಾಗ ಆಟೋಮ್ಯಾಟಿಕ್ ಓಚರ್ ನಂಬರ್ ಇಲ್ಲಿ ಬರ್ತಾ ಇರುತ್ತೆ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕು ಅಂದಾಗ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೀವಿಲ್ಲಿ ಆಟೋಮ್ಯಾಟಿಕ್ ವಿತ್ ಮ್ಯಾನ್ಯುವಲ್ ಓವರ್ ರೈಡ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನೀವಿಲ್ಲಿ ನಂಬರ್ ಸಹ ಚೇಂಜ್ ಮಾಡ್ಕೋಬಹುದು ನಂತರ ಎಂಟರ್ ನಾವಿಲ್ಲಿ ಕೊಡಬೇಕಾಗುತ್ತೆ ಇಲ್ಲಿ ನಾವು ಯಾವುದೇ ಚೇಂಜಸ್ ಅನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ಎಂಟರ್ ನಾವಿಲ್ಲಿ ಮಾಡೋಣ ಎಂಟರ್ ಪ್ರಿಂಟ್ ಓಚರ್ ಆಫ್ಟರ್ ಸೇವಿಂಗ್ ನಾವಿಲ್ಲಿ ಟ್ಯಾಲಿಯಲ್ಲಿ ಇನ್ವಾಯ್ಸ್ ಅನ್ನು ಎಂಟ್ರಿ ಮಾಡಿ ಡೈರೆಕ್ಟ್ ಆಗಿ ನಾವಿಲ್ಲಿ ಟ್ಯಾಲಿಯಿಂದ ಪ್ರಿಂಟ್ ಅನ್ನು ತಗೊಳ್ತೀವಿ ಅನ್ನೋ ಆಗಿದ್ರೆ ನೀವಿಲ್ಲಿ ಎಸ್ ಕೊಡಬಹುದು ನೀವಿಲ್ಲಿ ಇನ್ವಾಯ್ಸ್ ಅನ್ನು ಎಂಟ್ರಿ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಪ್ರಿಂಟ್ ಅಲ್ಲಿ ಬರುತ್ತೆ ಅಥವಾ ನೀವು ಇನ್ವಾಯ್ಸ್ ಎಂಟ್ರಿ ಆದ ನಂತರ ಸಹ ಪ್ರಿಂಟ್ ಅನ್ನು ತಗೋಬಹುದು ಅದಕ್ಕೋಸ್ಕರ ನಾನಿಲ್ಲಿ ಈ ಆಪ್ಷನ್ಗೆ ಎಸ್ ಅನ್ನು ಕೊಡ್ತಾ ಇಲ್ಲ ನೋ ನಾನಿಲ್ಲಿ ಕೊಡ್ತಾ ಇದ್ದೀನಿ ನಂತರ ಎಂಟರ್ ನೇಮ್ ಆಫ್ ಕ್ಲಾಸ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಪರ್ಚೇಸ್ ನಂತರ ಎಂಟರ್ ಇಲ್ಲಿ ನೀವು ನೋಡಬಹುದು ಎಕ್ಸ್ಕ್ಲೂಡ್ ದೀಸ್ ಗ್ರೂಪ್ ಇನ್ಕ್ಲೂಡ್ ದೀಸ್ ಗ್ರೂಪ್ ಆಪ್ಷನ್ ನಮ್ಗೆ ಇಲ್ಲಿ ಬರುತ್ತೆ ಎಕ್ಸ್ಕ್ಲೂಡ್ ದೀಸ್ ಗ್ರೂಪ್ ಅಂದಾಗ ಪರ್ಚೇಸ್ ಇನ್ವಾಯ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಯಾವ ಲೆಡ್ಜರ್ಸ್ ನಮ್ಗೆ ಇಲ್ಲಿ ತೋರಿಸಬಾರದು ಇನ್ಕ್ಲೂಡ್ ದೀಸ್ ಗ್ರೂಪ್ ಅಂದಾಗ ಪರ್ಚೇಸ್ ಇನ್ವಾಯ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಯಾವ ಲೆಡ್ಜರ್ಸ್ ನಮ್ಗೆ ಇಲ್ಲಿ ತೋರಿಸಬೇಕು ನಾವಿಲ್ಲಿ ಲಿಸ್ಟ್ ಮಾಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ನಮ್ಗಿಲ್ಲಿ ತೋರಿಸೋದು ಬೇಡ ನಂತರ ಬ್ಯಾಂಕ್ ಓಸಿಸಿ ಅಕೌಂಟ್ ಬ್ರಾಂಚ್ ಅಂಡ್ ಡಿವಿಜನ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಬೇಡ ನಂತರ ಸಂಡ್ರಿ ಡೆಬಿಟರ್ಸ್ ಸಹ ನಮ್ಗಿಲ್ಲಿ ತೋರಿಸಬಾರ್ದು ನಂತರ ಎಂಡ್ ಆಫ್ ಲಿಸ್ಟ್ ಇನ್ಕ್ಲೂಡ್ ದೀಸ್ ಗ್ರೂಪ್ಸ್ ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಸಂಡ್ರಿ ಕ್ರೆಡಿಟರ್ಸ್ ನಮ್ಮ ಪರ್ಚೇಸ್ ಕಸ್ಟಮರ್ ಡೀಟೇಲ್ಸ್ ಮಾತ್ರ ನಮ್ಗಿಲ್ಲಿ ತೋರಿಸಬೇಕು ಅದಕ್ಕೋಸ್ಕರ ಈ ಆಪ್ಷನ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಎಂಟರ್ ಎಂಡ್ ಆಫ್ ಲಿಸ್ಟ್ ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ಸ್ ನಾವಿಲ್ಲಿ ಪರ್ಚೇಸ್ ಅಕೌಂಟ್ ಮತ್ತು ಸೇಲ್ಸ್ ಅಕೌಂಟ್ ಲೆಡ್ಜರ್ಸ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿರಬೇಕಾಗುತ್ತೆ ಆಗ ಮಾತ್ರ ನಮ್ಗಿಲ್ಲಿ ಈ ಆಪ್ಷನ್ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಪರ್ಚೇಸ್ ಇನ್ವಾಯ್ಸ್ ಇರಬಹುದು ಪರ್ಚೇಸ್ ಆರ್ಡರ್ ಇರಬಹುದು ಅಥವಾ ಪರ್ಚೇಸ್ ರಿಟರ್ನ್ ಇರಬಹುದು ನಾವು ಈ ಎಂಟ್ರಿಗಳನ್ನ ಪರ್ಚೇಸ್ ಅಕೌಂಟ್ ಅಂಡರ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ ಯಾಕಂದ್ರೆ ಮೂರು ಸಹ ಇಲ್ಲಿ ಪರ್ಚೇಸ್ಗೆ ಸಂಬಂಧಪಟ್ಟಂತಹ ಓಚರ್ಸ್ ಆಗಿರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಪರ್ಚೇಸ್ ಅಕೌಂಟ್ ಮತ್ತು ಸೇಲ್ಸ್ ಅಕೌಂಟ್ ಅಂತ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಆಗ ಮಾತ್ರ ನಿಮ್ಗೆ ಇಲ್ಲಿ ಈ ಆಪ್ಷನ್ ಬರುತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ನಿಮ್ಗೆ ಲೆಡ್ಜರ್ಸ್ ಲಿಸ್ಟ್ ಆಫ್ ಗ್ರೂಪ್ಸ್ ಅನ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಆ ವಿಡಿಯೋಗಳನ್ನ ನೀವಿಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ ಪರ್ಚೇಸ್ ಅಕೌಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಟ್ ಆಲ್ಟರ್ ಟ್ಯಾಕ್ಸ್ ಕ್ಲಾಸಸ್ ನಾನಿಲ್ಲಿ ನೋ ಕೊಡ್ತಾ ಇದ್ದೀನಿ ಪರ್ಸೆಂಟೇಜ್ 100% ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿದೆ ಓವರ್ ರೈಡ್ ಯೂಸಿಂಗ್ ಐಟಮ್ ಡಿಫಾಲ್ಟ್ ನೋ ನಂತರ ಎಂಟರ್ ನಾವಿಲ್ಲಿ ಕೊಡಬೇಕಾಗುತ್ತೆ ನೇಮ್ ಆಫ್ ದ ಕ್ಲಾಸ್ ಇಲ್ಲಿ ಪರ್ಚೇಸ್ ಆಗಿದೆ ನಂತರ ಎಂಟರ್ ಎಕ್ಸೆಪ್ಟ್ ಈ ರೀತಿಯಾಗಿ ನಾವು ಪರ್ಚೇಸ್ ಓಚರ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಾವು ಓಚರ್ಗಳನ್ನ ಆಲ್ಟರ್ ಮಾಡ್ಕೋಬೇಕಾಗುತ್ತೆ ಸೇಲ್ಸ್ ಓಚರ್ ಸಹ ಅದೇ ರೀತಿಯಾಗಿ ನಾವಿಲ್ಲಿ ಆಲ್ಟರ್ ಮಾಡೋಣ ಸೇಲ್ಸ್ ಓಚರ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ನೇಮ್ ಅನ್ನ ಚೇಂಜ್ ಮಾಡ್ಕೋಬಹುದು ನಾನಿಲ್ಲಿ ನೇಮ್ ಅನ್ನ ಚೇಂಜ್ ಮಾಡ್ತಾ ಇಲ್ಲ ಮೆಥಡ್ ಆಫ್ ಓಚರ್ ನಂಬರಿಂಗ್ ಆಟೋಮೆಟಿಕ್ ವಿತ್ ಮ್ಯಾನ್ಯುವಲ್ ಓವರ್ರೈಡ್ ನಾವಿಲ್ಲಿ ತಗೋಬೇಕಾಗುತ್ತೆ ನಂತರ ಎಂಟರ್ ನಾವಿಲ್ಲಿ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡಬಹುದು ನಾವಿಲ್ಲಿ ಸೇಲ್ಸ್ ಓಚರ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಹಲವಾರು ಸೆಟ್ಟಿಂಗ್ಸ್ ನಮ್ಗೆ ಇಲ್ಲಿ ಬರ್ತಾ ಇದೆ ಪ್ರಿಂಟ್ ಓಚರ್ ಆಫ್ಟರ್ ಸೇವಿಂಗ್ ಇನ್ವಾಯ್ಸ್ ನಿಮ್ಗೆ ಇಲ್ಲಿ ಪ್ರಿಂಟ್ ಬೇಕು ಅಂದಾಗ ನೀವಿಲ್ಲಿ ಎಸ್ ಕೊಡಬಹುದು ಅಥವಾ ನಾವಿಲ್ಲಿ ನೋ ಕೊಡಬಹುದು ಯಾಕಂದ್ರೆ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಿರುವಂತಹ ಯಾವುದೇ ಓಚರ್ ಅನ್ನ ನಾವು ಯಾವಾಗ ಬೇಕಾದ್ರೂ ಪ್ರಿಂಟ್ ಅನ್ನ ತಗೋಬಹುದು ಅದಕ್ಕೋಸ್ಕರ ನಂತರ ಯೂಸ್ ಫಾರ್ ಪರ್ಚೇಸ್ ಆರ್ಡರ್ ಇನ್ವಾಯ್ಸಿಂಗ್ ನೋ ಡಿಫಾಲ್ಟ್ ಟೈಟಲ್ ಟು ಪ್ರಿಂಟ್ ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು ಅಥವಾ ಇಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ಪ್ರತಿ ಇನ್ವಾಯ್ಸ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಕ್ರೆಡಿಟಾರ್ಸ್ ಡೆಬಿಟಾರ್ಸ್ ಎಲ್ಲ ಡೀಟೇಲ್ಸ್ ನಾವು ಆಲ್ರೆಡಿ ಎಂಟ್ರಿ ಮಾಡಿರ್ತೀವಿ ಅದಕ್ಕೋಸ್ಕರ ಇಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ ಡಿಫಾಲ್ಟ್ ಬ್ಯಾಂಕ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾ ನೀವಿಲ್ಲಿ ಸೆಲೆಕ್ಟ್ ಮಾಡಬಹುದು ಅಥವಾ ಸೆಲೆಕ್ಟ್ ಮಾಡಿಲ್ಲ ಅಂದ್ರೂ ಸಹ ಏನು ತೊಂದರೆ ಇಲ್ಲ ನಾಟ್ ಅಪ್ಲಿಕೇಬಲ್ ನಾನಿಲ್ಲಿ ಕೊಡ್ತಾ ಇದ್ದೀನಿ ನಂತರ ಎಂಟರ್ ನೇಮ್ ಆಫ್ ದ ಕ್ಲಾಸ್ ನಾವಿಲ್ಲಿ ಸೇಲ್ಸ್ ಅನ್ನ ಟೈಪ್ ಮಾಡಬೇಕಾಗುತ್ತೆ
ನಂತರ ಎಂಟರ್. ಸೇಮ್ ಆಪ್ಷನ್ಸ್ ನಮಗಿಲ್ಲಿ ಬರುತ್ತೆ, ಎಕ್ಸ್ಕ್ಲೂಡ್ ದೀಸ್ ಗ್ರೂಪ್, ಇನ್ಕ್ಲೂಡ್ ದೀಸ್ ಗ್ರೂಪ್. ಎಕ್ಸ್ಕ್ಲೂಡ್ ದೀಸ್ ಗ್ರೂಪ್ ಅಲ್ಲಿ ಸೇಲ್ಸ್ ಕಸ್ಟಮರ್, ಸಂಡ್ರಿ, ಡೆಬಿಟರ್ಸ್ ಇನ್ವಾಯ್ಸ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾದ್ರೆ ನಮ್ಮ ಸೇಲ್ಸ್ ಇನ್ವಾಯ್ಸ್ ಅನ್ನ ಯಾವ ಲೆಡ್ಜರ್ಸ್ ನಮಗಿಲ್ಲಿ ಕಾಣಿಸಬಾರ್ದು, ಯಾವ ಲೆಡ್ಜರ್ಸ್ ನಮಗಿಲ್ಲಿ ಕಾಣಿಸ್ಬೇಕು. ಬ್ಯಾಂಕ್ ಅಕೌಂಟ್ ನಮಗಿಲ್ಲಿ ತೋರಿಸೋದು ಬೇಡ. ಬ್ಯಾಂಕ್ ಓ ಸಿ ಸಿ ಅಕೌಂಟ್, ಬ್ರಾಂಚ್ ಅಂಡ್ ಡಿವಿಷನ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಸಂಡ್ರಿ, ಕ್ರೆಡಿಟರ್ಸ್ ಡೀಟೇಲ್ಸ್ ನಮಗಿಲ್ಲಿ ಬೇಕಾಗಿಲ್ಲ. ಸೇಲ್ಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ನಮಗಿಲ್ಲಿ ಸಂಡ್ರಿ, ಡೆಬಿಟರ್ಸ್, ನಮ್ಮ ಸೇಲ್ಸ್ ಕಸ್ಟಮರ್ ಡೀಟೇಲ್ಸ್ ಮಾತ್ರ ನಮಗಿಲ್ಲಿ ಬೇಕಾಗಿದೆ. ಎಂಟರ್. ನಂತರ ಸೇಲ್ಸ್ ಅಕೌಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಎಂಟರ್, ಎಂಟರ್, ನಂತರ ಎಂಟರ್, ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ವೋಚರ್ಗಳನ್ನು ಆಲ್ಟರ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಐ ಜಿ ಎಸ್ ಟಿ ಪರ್ಚೇಸ್ ಅಥವಾ ಐ ಜಿ ಎಸ್ ಟಿ ಸೇಲ್ಸ್ ನಾವಿಲ್ಲಿ ಸಪರೇಟ್ ವೋಚರ್ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ ಅಂದಾಗ ಅದನ್ನ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿಯಾಗಿ ಅಂತ ನೋಡೋಣ. ಎಸ್ಕೇಪ್ ಮಾಡೋಣ. ವೋಚರ್ ಟೈಪ್ಸ್ ಕ್ರಿಯೇಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಐ ಜಿ ಎಸ್ ಟಿ ಪರ್ಚೇಸ್ ಅಥವಾ ಐ ಜಿ ಎಸ್ ಟಿ ಸೇಲ್ಸ್ ಇಲ್ಲಿ ಕ್ರಿಯೇಟ್ ಆಗಿರೋದಿಲ್ಲ, ನೀವು ಬೇಕಂದ್ರೆ ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ನಾವಿಲ್ಲಿ ಸೇಲ್ಸ್ ವೋಚರ್ ಅಲ್ಲಿ ಪರ್ಚೇಸ್ ವೋಚರ್ ಅಲ್ಲೇನೆ ಐ ಜಿ ಎಸ್ ಟಿ ಪರ್ಚೇಸ್ ಅಥವಾ ಸೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬಹುದು. ವೋಚರ್ ಟೈಪ್ ಐ ಜಿ ಎಸ್ ಟಿ ಪರ್ಚೇಸ್, ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಸೆಲೆಕ್ಟ್ ಟೈಪ್ ಆಫ್ ವೋಚರ್ ಪರ್ಚೇಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಂಟರ್ ಅಬ್ರುವೇಶನ್ ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು. ನಾನಿಲ್ಲಿ ಯಾವುದೇ ಡೀಟೇಲ್ಸ್ ಅನ್ನ ಚೇಂಜ್ ಮಾಡ್ತಾ ಇಲ್ಲ. ಮೆಥಡ್ಸ್ ಆಫ್ ನಂಬರಿಂಗ್ ಆಟೋಮೆಟಿಕ್ ವಿತ್ ಮ್ಯಾನ್ಯುವಲ್ ಓವರ್ ರೈಡ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಯಾವುದೇ ಆಪ್ಷನ್ ಅನ್ನ ನಾವಿಲ್ಲಿ ಚೇಂಜ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಎಂಟರ್ ನಾವಿಲ್ಲಿ ಕೊಡೋಣ. ನಾವಿಲ್ಲಿ ಟೈಪ್ ಮಾಡೋಣ ಐ ಜಿ ಎಸ್ ಟಿ ಪರ್ಚೇಸ್, ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಈಗ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ನಮ್ಗಿಲ್ಲಿ ತೋರಿಸೋದು ಬೇಡ. ಬ್ಯಾಂಕ್ ಓ ಸಿ ಸಿ ಅಕೌಂಟ್, ಬ್ರಾಂಚ್ ಅಂಡ್ ಡಿವಿಷನ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಸಂಡ್ರಿ, ಡೆಬಿಟರ್ಸ್ ನಮ್ಗಿಲ್ಲಿ ತೋರಿಸೋದು ಬೇಡ. ನಾವಿಲ್ಲಿ ಐ ಜಿ ಎಸ್ ಟಿ ಪರ್ಚೇಸ್ ಅನ್ನು ಮಾಡಬೇಕಾದ್ರೆ ಅಥವಾ ಪರ್ಚೇಸ್ ಅನ್ನು ಮಾಡಬೇಕಾದ್ರೆ ನಮ್ಮ ಪರ್ಚೇಸ್ ಕಸ್ಟಮರ್ಸ್, ಸಂಡ್ರಿ, ಕ್ರೆಡಿಟರ್ಸ್ ಡೀಟೇಲ್ಸ್ ಮಾತ್ರ ನಮ್ಗಿಲ್ಲಿ ತೋರಿಸ್ಬೇಕು ಅಷ್ಟೇನೆ. ನಂತರ ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ಸ್ ಪರ್ಚೇಸ್ ಅಕೌಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಐ ಜಿ ಎಸ್ ಟಿ ಪರ್ಚೇಸ್ ಅಥವಾ ಇಂಟರ್ ಸ್ಟೇಟ್ ಪರ್ಚೇಸ್ ಇರಬಹುದು, ಅಥವಾ ಔಟ್ ಆಫ್ ಕಂಟ್ರಿ ಪರ್ಚೇಸ್ ಇರಬಹುದು, ಸೇಮ್ ಸ್ಟೇಟ್ ಪರ್ಚೇಸ್ ಇರಬಹುದು, ಎಲ್ಲಾ ಇಲ್ಲಿ ಪರ್ಚೇಸ್ ಅಕೌಂಟ್ ಅಂಡರ್ ಅಲ್ಲಿ ಬರುತ್ತೆ ಅದಕ್ಕೋಸ್ಕರ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್, ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ವೋಚರ್ ಟೈಪ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅಥವಾ ನೀವಿಲ್ಲಿ ಆಲ್ಟರ್ ಮಾಡ್ಕೋಬಹುದು. ಎಸ್ಕೇಪ್ ಮಾಡೋಣ. ಎಸ್ಕೇಪ್. ನಾವೀಗ ನೋಡೋಣ ನಾವು ಕ್ರಿಯೇಟ್ ಮಾಡಿರುವಂತಹ ವೋಚರ್ ಟೈಪ್ಸ್ ಇಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಅಕೌಂಟಿಂಗ್ ವೋಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಸೇಲ್ಸ್ ಇನ್ವಾಯ್ಸ್ ಅನ್ನು ತಗೊಳ್ಳೋಣ. ಇಲ್ಲಿ ಆಲ್ರೆಡಿ ಪರ್ಚೇಸ್ ವೋಚರ್ ಇರೋದ್ರಿಂದ ಇಲ್ಲಿ ನಾವು ಕ್ರಿಯೇಟ್ ಮಾಡಿರುವಂತಹ ವೋಚರ್ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ವೋಚರ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ. ಸೇಲ್ಸ್ ವೋಚರ್ ನೀವಿಲ್ಲಿ ನೋಡಬಹುದು. ವೋಚರ್ ಕ್ಲಾಸ್ ಲಿಸ್ಟ್ ಸೇಲ್ಸ್ ವೋಚರ್ ನಮಗಿಲ್ಲಿ ಕಾಣಿಸ್ತಾ ಇದೆ. ನಾವೀಗ ಸೆಲೆಕ್ಟ್ ಮಾಡ್ಕೊಳ್ಳೋಣ. ರೆಫರೆನ್ಸ್ ನಂಬರ್, ಸೇಲ್ಸ್ ಇನ್ವಾಯ್ಸ್ ನಂಬರ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ 25. ನಂತರ ಎಂಟರ್ ನೀವಿಲ್ಲಿ ನೋಡಬಹುದು. ಈಗ ನಮಗೆ ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ನಮ್ಮ ಸಂಡ್ರಿ, ಡೆಬಿಟರ್ಸ್, ನಮ್ಮ ಸೇಲ್ಸ್ ಕಸ್ಟಮರ್ ಡೀಟೇಲ್ಸ್ ಮಾತ್ರ ಕಾಣಿಸ್ತಾ ಇದೆ, ಬೇರೆ ಯಾವುದೇ ಲೆಡ್ಜರ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ನಮಗೆ ಸಪರೇಟ್ ಲಿಸ್ಟ್ ಬೇಕು ಅಂದಾಗ ನಾವಿಲ್ಲಿ ವೋಚರ್ ಟೈಪ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿಂದ ಈಗ ಸುಲಭವಾಗಿ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬಹುದು, ಅಥವಾ ನೀವಿಲ್ಲಿ ವೋಚರ್ ಟೈಪ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೂ ಸಹ ನೀವಿಲ್ಲಿ ಇನ್ವಾಯ್ಸ್ ಗಳನ್ನ ಎಂಟ್ರಿ ಮಾಡಬಹುದು, ಅದರಿಂದ ಯಾವುದೇ ಪ್ರಾಬ್ಲಮ್ಸ್ ಇಲ್ಲಿ ಆಗೋದಿಲ್ಲ. ನಂತರ ನಾವೀಗ ಪರ್ಚೇಸ್ ಇನ್ವಾಯ್ಸ್ ಅನ್ನ ಸೆಲೆಕ್ಟ್ ಮಾಡೋಣ. ಪರ್ಚೇಸ್ ನೀವಿಲ್ಲಿ ನೋಡಬಹುದು. ಪರ್ಚೇಸ್ ವೋಚರ್ ಅಲ್ಲಿ ನಾವು ಎರಡು ರೀತಿಯಾದ ವೋಚರ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಒಂದು ಪರ್ಚೇಸ್ ಸೇಮ್ ಸ್ಟೇಟ್ ಇದ್ದಾಗ, ನಂತರ ಐ ಜಿ ಎಸ್ ಟಿ ಪರ್ಚೇಸ್ ಇಂಟರ್ ಸ್ಟೇಟ್ ನಾವಿಲ್ಲಿ ಪರ್ಚೇಸ್ ಮಾಡಿದಾಗ ಐ ಜಿ ಎಸ್ ಟಿ ಪರ್ಚೇಸ್ ಇನ್ವಾಯ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು ಅಂದಾಗ ಈ ಆಪ್ಷನ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಇದೇ ರೀತಿಯಾಗಿ ನೀವು ಔಟ್ ಆಫ್ ಕಂಟ್ರಿ ಪರ್ಚೇಸ್ ನೀವಿಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಐ ಜಿ ಎಸ್ ಟಿ ಪರ್ಚೇಸ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಐ ಜಿ ಎಸ್ ಟಿ ಪರ್ಚೇಸ್ ಕ್ಲಾಸ್, ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಐ ಜಿ ಎಸ್ ಟಿ ಪರ್ಚೇಸ್ ಹೊಸ ವೋಚರ್ ಕ್ರಿಯೇಟ್ ಆಗಿ ನಮ್ಗಿಲ್ಲಿ ಬಂದಿದೆ. ಈ ರೀತಿಯಾಗಿ ಯಾವ ವೋಚರ್ ಬೇಕು ನೀವಿಲ್ಲಿಂದ ತುಂಬಾ ಸುಲಭವಾಗಿ ಕ್ರಿಯೇಟ್ ಮಾಡ್ಕೋಬಹುದು. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಡೇಟ್ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ನೀವಿಲ್ಲಿ ನೋಡಬಹುದು. ಈಗ ನಾವು ಕ್ರಿಯೇಟ್ ಮಾಡಿರುವಂತಹ ವೋಚರ್ಗಳಲ್ಲಿ ನಮ್ಮ ಸಂಡ್ರಿ, ಕ್ರೆಡಿಟರ್ಸ್,
ನಮ್ಮ ಪರ್ಚೇಸ್ ಕಸ್ಟಮರ್ ಡೀಟೇಲ್ಸ್ ಮಾತ್ರ ನಮಗೆ ಇಲ್ಲಿ ಕಾಣಿಸ್ತಾ ಇದೆ, ಬೇರೆ ಯಾವುದೇ ಲೆಡ್ಜರ್ಸ್ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಎಸ್ಕೇಪ್ ಮಾಡೋಣ, ಎಸ್ಕೇಪ್. ಈ ರೀತಿಯಾಗಿ ನಾವು ಟ್ಯಾಲಿ ಇಆರ್ಪಿ ನಲ್ಲಿ ಓಚರ್ ಟೈಪ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಪೇರೋಲ್ ಇನ್ಫಾರ್ಮೇಶನ್ ಯಾವ ರೀತಿಯಾಗಿ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ.